ಈಗ ನಾವು ನಮ್ಮ ಕನ್ನಡ ಪುಸ್ತಕದಲ್ಲಿ ನಮ್ಮ ಕನಸು ಅಂತ ಪದ್ಯ ಇದೆಯಲ್ಲ, ಶಂಗು ಬಿರಾದಾರ್ ಅವರು ಬರೆದಿರೋದು, ಅದನ್ನ ಕಲಿಯೋಣ. ಒಗ್ಗಟ್ಟು ಇಲ್ಲ ಅಂದ್ರೆ ನಾವ್ ಯಾರು ಏಳ್ಗೆ ಆಗಲ್ಲ ಗೊತ್ತಾ. ಹಿಂಗ್ ಒಗ್ಗಟ್ಟು ಇಲ್ದೆ ಒಡೆದಾಡ್ಕೊಂಡಿದ್ದಕ್ಕೆ ಬ್ರಿಟಿಷ್ನವರು ನಮ್ಮನ್ನ ಆಡಳಿತ ಮಾಡಿದ್ದು. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ. ಭಾನು ಅಂದ್ರೆ ಸೂರ್ಯ, ಭಾನು ಅಂದ್ರೆ ಆಕಾಶ. ನಾನು ಶಿಕ್ಷಕಿ ಆಗುತ್ತೇನೆ. ನೀವು ಇಟ್ಕೊಂಡಿರೋ ಈ ಎಲ್ಲ ಕನಸುಗಳ ಜೊತೆಗೆ ಒಳ್ಳೆ ಮನುಷ್ಯರಾಗುವ ಸುಂದರ ಕನಸನ್ನು ನೀವು ಕಾಣಬೇಕು. ನೋಡಿ, ಇವತ್ತು ನಮ್ಮ ಊರಿಗೆ ಗೊಂಬೆ ಆಟ ಆಡಿಸೋರು ಬಂದಿದ್ದಾರೆ. ನಾವೆಲ್ಲರೂ ಗೊಂಬೆ ಆಟ ನೋಡ್ಲಿಕ್ಕೆ ಹೋಗೋಣ. ನೋಡಿ ಮತ್ತೆ ಶಾಲೆಗೆ ಬರಬೇಕು, ಆದ್ರಿಂದ ಪುಸ್ತಕ ಯಾರು ತಗೋಬೇಡಿ. ಗೊಂಬೆ ಆಟ ನೋಡ್ಲಿಕ್ಕೆ ಹೋಗೋಣ ಈಗ. ಸರಿ, ಹೋಗೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ, ಸುಸ್ವಾಗತ, ವೆಲ್ಕಮ್. ನಾವೀಗ ಕಾಲಿಗೆ ಗೆಜ್ಜೆ ಕಟ್ಟುತ್ತಾ ಕಟ್ಟುತ್ತಾ ಕೈಯಾಗ ತಾಳವ ಹಾಕುತ್ತಾ, ಕಾಲಿಗೆ ಗೆಜ್ಜೆ ಕಟ್ಟುತ್ತಾ ಕಟ್ಟುತ್ತಾ ಕೈಯಾಗ ತಾಳವ ಹಾಕುತ್ತಾ, ಕಥೆಯೊಂದ ಹೇಳೆವು ಕಥೆಯೊಂದ ಹೇಳೆವು, ಕಣ್ಣಿಟ್ಟು ನೋಡಿರಿ ಕಿವಿಗೊಟ್ಟು ಕೇಳಿರಿ, ಕಾಲಿಗೆ ಗೆಜ್ಜೆ ಕಟ್ಟುತ್ತಾ ಕೈಯಾಗ ತಾಳವ ಹಾಕುತ್ತಾ, ಲಾ 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 ಲಾ. ಅಲ್ಲ, ನಾನು ಸೂತ್ರಧಾರ, ನನಗೊಂದು ಮಾತನಾಡ್ಲಿಕ್ಕೆ ಬಿಡ್ಲಿಲ್ಲ ಇವರು. ಹಿರಿಯರು ಅನ್ನೋ ಬೆಲೆ ಬೇಡವ, ನೀವೇ ಹೇಳಿ. ಅಲ್ಲ, ಅಷ್ಟಕ್ಕೂ ಈಗ ಹಾಡಿ ಕುಣಿಯೋದು ಯಾಕೆ ಬೇಕಿತ್ತು? ಅರೇ ಭಯ್ಯ, ಇದು ಬಾತ್ಕರ್ನೇಕ ಸಮಯ ಅಲ್ಲ, ಇವತ್ತು ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕು. ಯಾಕಪ್ಪ ಖುಷಿಯಾಗಿರ್ಬೇಕು? ಇವತ್ತು ನಮಗೆ ರಂಜಾನ್ಗೆ ಹಬ್ಬ ಐತೆ, ಅದಕ್ಕೆ ನಾವು ಈ ಊರ್ನಾಗಿರೋ ಎಲ್ಲ ದೋಸ್ತಿಗಳಿಗೂ ಕರೆದಿದ್ದೀನಿ, ನೀನು ಬಾಬಯ್ಯ. ನಿಮ್ಮ ಮನೆಗೆ ಬಂದು ಏನಪ್ಪ ಮಾಡೋದು, ಊಟ ಅಂತೂ ಮಾಡಂಗಿಲ್ಲ, ಮತ್ತ್ಯಾಕೆ ಬರಬೇಕು? ಅದಕ್ಕೆ ನಿನಗೆ ನಾವು ಮಾತಾಡಕ್ಕೆ ಬಿಡಲಿಲ್ಲ. ನೋಡು, ಇವತ್ತು ನಾವೆಲ್ಲರೂ ನಮ್ಮದು ಅಣ್ಣಂದು ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲ, ನಮ್ಮ ಜೋಸೆಫು, ರತನ್ ಸಿಂಗು ಎಲ್ಲರೂ ಬರ್ತಾ ಇದ್ದಾರೆ, ನೀನು ಬಾ. ನಡೀರಿ, ಹೋಗೋಣ, ಸಮಯ ಆಯಿತು. ಅರೇ ಭಯ್ಯ, ಆಯೇ ಆಯೇ, ನಾನು ನಿಮ್ಮದು ದಾರಿಗೆ ನೋಡ್ತಾ ಇದ್ದೆ, ನಡೀರಿ ಎಲ್ಲರೂ ಹೋಗೋಣ. ನಾನು ಬರಲ್ಲ ಅಂದ್ರೆ ಬರಲ್ಲ, ಯಾಕೆಂದ್ರೆ ಕಾರಣ ಕೇಳಬೇಡಿ. ಕಾರಣ ನೀನು ಹೇಳ್ದಿದ್ರು ನಮಗೆ ಗೊತ್ತು,
ಎಷ್ಟು ವರ್ಷಗಳಾದ ಗೊತ್ತಾ ಈಗ ಮಾಡ್ತಾ. ನಾವೆಲ್ಲರೂ ಎಲ್ಲರ ಮನೆ ಹಬ್ಬಗಳಿಗೂ ಹೋಗ್ತೀವಿ, ನಮಗಿಷ್ಟ ಬಂದಿದ್ದನ್ನ ಊಟ ಮಾಡ್ತೀವಿ, ಶುಭಾಶಯ ಹೇಳ್ತೀವಿ. ನೀನು ಒಬ್ಬನೇ ಹೀಗಂದ್ರೆ ನಿನ್ನ ಜೊತೆ ಇನ್ನೊಂದಷ್ಟು ಜನ ಸೇರ್ಕೋತಾರೆ, ಅವಾಗ ನಮ್ಮ ಒಗ್ಗಟ್ಟು ಹಾಳಾಗುತ್ತೆ. ದಯವಿಟ್ಟು ಬಾ ನಮ್ಮ ಜೊತೆ ಹೋಗೋಣ. ಒಗ್ಗಟ್ಟು ಇಲ್ಲ ಅಂದರೆ ನಾವ್ಯಾರೂ ಏಳಿಗೆ ಆಗಲ್ಲ ಗೊತ್ತಾ. ಹಿಂಗೆ ಒಗ್ಗಟ್ಟಿಲ್ಲದೆ ಒಡೆದಾಡ್ಕೊಂಡಿದ್ದಕ್ಕೆ ಬ್ರಿಟಿಷ್ನವರು ನಮ್ಮನ್ನು ಆಡಳಿತ ಮಾಡಿದ್ದು ಅಲ್ವೇನ್ರ? ಅದಕ್ಕೆ ಗಾಂಧಿ ಮಹಾತ್ಮ ಹೇಳಿದ್ದು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ. ಈಶ್ವರ ಅಲ್ಲ ತೇರೇ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಅಂತ. ಅಷ್ಟೇ ಏಕೆ, ನಮ್ಮ ಬಸವಣ್ಣವ್ರು ಹೇಳಿಲ್ವಾ, ಇವನಾರವ 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 ನೆಂದೆಣಿಸದಿರಯ್ಯ, ಇವನಮ್ಮವ 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 ನೆಂದೆನಿಸಯ್ಯ. ನಮ್ದು ಕನಕದಾಸನು ಅದನ್ನೇ ಹೇಳಿದ್ವೆ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ನೀವು ಬಲ್ಲಿರೆ ಅಂತ. ನಮ್ಮ ಗುರು ಗೋವಿಂದ್ ಸಿಂಗ್ ಕೂಡ ಹಾಗೆ ಹೇಳಿರೋದು ಅಲ್ವಯ್ಯ, ನಮ್ಮ ಬೈಬಲ್ಲಲ್ಲಿ ಕೂಡ ಅದೇ ರೀತಿಯನ್ನ ಹೇಳಿರೋದು. ನಮ್ದು ಕುರಾನ್ ಒಳಗೂ ಅದನ್ನೇ ಹೇಳಿದ್ವಿ. ಅಷ್ಟೇ ಯಾಕೆ, ಭಗವದ್ಗೀತೆನಲ್ಲೂ ಅದನ್ನೇ ಹೇಳಿರೋದು. ಬುದ್ಧ, ಬಸವಣ್ಣವರು, ಗಾಂಧಿ ಎಲ್ಲರೂ ಅದನ್ನೇ ಹೇಳಿರೋದು. ನಾವೆಲ್ಲರೂ ಮನುಜರು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ, ಒಂದೇ ಮಾತರಂ ಒಂದೇ ಮಾತರಂ. ನೀವು ಹೇಳಿ ಮಕ್ಕಳೇ, ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ, ಒಂದೇ ಮಾತರಂ ಒಂದೇ ಮಾತರಂ. ಏನಪ್ಪ ಈಗಲಾದ್ರೂ ಬರ್ತೀಯ? ಆಯ್ತಪ್ಪ, ನೀವು ಹೇಳಿದ ಮೇಲೆ ನನಗೂ ಅರ್ಥ ಆಯ್ತು, ನಾನು ಬರ್ತೇನೆ ನಿಮ್ಮ ಜೊತೆನೆ. ಬರ್ತೀಯಾ? ಬರ್ತೇನೆ ಬರ್ತೇನೆ. ಬಾ ಬಾ. ರಂಜಾನ್ ಹಬ್ಬದ ಊಟ, ರಂಜಾನ್ ಹಬ್ಬದ ಊಟ, ಆಮೇಲೆ ಆಡೋಣ ಆಟ. ಅರೆ ಆಮೇಲೆ ಆಡೋಣ ಆಟ. ಏ ರಂಜಾನ್ ಹಬ್ಬದ ಊಟ, ಏ ರಂಜಾನ್ ಹಬ್ಬದ ಊಟ, ಆಮೇಲೆ ಆಡೋಣ ಆಟ, ಆಮೇಲೆ ಆಡೋಣ ಆಟ. ನಾನಂತೂ ಕಲಿತೆ ಪಾಠ, ನಾನಂತೂ ಕಲಿತೆ ಪಾಠ. ಎಲ್ಲರೂ ಕೂಡೋಣ ಕೂಟ, 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 ಎಲ್ಲರೂ ಕೂಡೋಣ. ಒಂಬೆ ಆಟ ಚೆನ್ನಾಗಿತ್ತಲ್ವಾ? ಕತೆ ತುಂಬಾ ಚೆನ್ನಾಗಿತ್ತು ಸರ್. ನಿಜ ಹೇಳ್ಬೇಕು ಅಂದ್ರೆ ಸರ್, ನಮ್ಮೆಲ್ಲರಿಗೂ ಹಂಗೆ ಇರ್ಬೇಕು ಅಂತ ಆಸೆ ಸರ್. ಆದ್ರೆ ಆದ್ರೆ ದೊಡ್ಡವ್ರು ಬಿಡಲ್ಲ ಸರ್, ಸ್ಕೂಲಾಗೆ ಅವ್ರ ಜೊತೆ ಆಡಿದ್ದು ಸಾಕು ಅಂತಾರೆ. ಹಬ್ಬದಿನ ಹೋಗಲ್ಲ, ಅದಾಗದಿಲ್ಲ ಸರ್. ನಾನು ದೀಪಾವಳಿ ಹಬ್ಬಕ್ಕೆ ರಾಮನದು ಮನೆಗೆ ಪಟಾಕಿ ಹಚ್ಚಕೋ. ಒಳ್ಳೇದು, ದೀಪಾವಳಿ ಹಬ್ಬ ಅಂದ್ರೆ ದೀಪಗಳ ಹಬ್ಬ. ದೀಪಗಳು ಎಲ್ರಿಗೂ ಬೆಳಕು ಕೊಡ್ತವೆ. ಹಂಗೆ ನೀನು ರಾಮ ಮನೆಗೆ ಹೋಗಿ ಪಟಾಕಿ ಹೊಡೆದ್ರೆ, ರಾಮು ನಿಮ್ಮ ಮನೆಗೆ ಬಂದು ಹಬ್ಬ ಮಾಡಿದ್ರೆ ಏನು ತಪ್ಪಿಲ್ಲ. ನೀವು ಎಳೆಯರು, ಗೆಳೆಯರಾಗೇ ಇರಬೇಕು. ಆಯ್ತು, ನೀವೆಲ್ಲರೂ ಹಾಗೇ ಇರಬೇಕು, ಅದೇ ಒಳ್ಳೆಯದು. ಈಗ ನಾವು ನಮ್ಮ ಕನ್ನಡ ಪುಸ್ತಕದಲ್ಲಿ ನಮ್ಮ ಕನಸು ಅಂತ ಪದ್ಯ ಇದೆಯಲ್ಲ, ಶಂಗು ಬಿರಾದಾರ್ ಅವರು ಬರೆದಿರೋದು, ಅದನ್ನು ಕಲಿಯೋಣ. ಎಲ್ಲರೂ ಕನ್ನಡ ಪುಸ್ತಕದಲ್ಲಿರೋ ನಮ್ಮ ಕನಸು ಪದ್ಯನ ತೆಗಿರಿ. ಶಂಗು ಬೀರದಾರ್ ಅಂದರೆ ಶಂಕರಗೌಡ ಗುರುಗೌಡ ಬೀರದಾರ್ ಅಂತ. ಇವರು 1926 ಹುಟ್ಟಿದರು. ಇವರು ಕೂಡ ಶಿಕ್ಷಕರಾಗಿದ್ದರು, ಭಾಳ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಮೇಷ್ಟ್ರು ಅಂತ ಅನ್ಸ್ಕೊಂಡಿದ್ದು ಅಲ್ಲದೆ ಆದರ್ಶ ಶಿಕ್ಷಕ ಅನ್ನೋ ಪ್ರಶಸ್ತಿ ಕೂಡ ಇವರು ತಗೊಂಡಿದ್ರು. ಆಮೇಲೆ ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ. ಯಾಕೆ ಗೊತ್ತಾ? ಮೇಷ್ಟ್ರಾಗಿ ಒಳ್ಳೆ ಕೆಲಸ ಮಾಡಿದ್ರು. ಅದಕ್ಕೆ ಇವರು ಕಾರಂಜಿ, ಕಥಾ ಸಂಕಲನ, ನನ್ನ ಹಾಡು, ರುದ್ರವೀಣೆ, ಮಂಗ್ಯ ಮಂಗ್ಯ, ಕಿಸ್ ಕಿಸ್ ಅಂತ ಪುಸ್ತಕಗಳನ್ನು ಬರೆದಿದ್ದಾರೆ. ಇಷ್ಟೇ ಅಲ್ಲ, ಇವರು ಭಾವಸಂಗಮ, ಬಸವ ಶತಕ, ನೌಕರಿ ಹುಚ್ಚು, ಬೆಳಕಿನಡೆಗೆ ಅನ್ನೋ ಪುಸ್ತಕಗಳನ್ನು ಬರೆದಿದ್ದಾರೆ.
ಇವು ಅತ್ಯಂತ ಪ್ರಮುಖವಾದ ಕೃತಿಗಳು. ನೋಡಿ ಮಕ್ಕಳೇ, ಈ ಪದ್ಯ ನಾನು ಮಾಡ್ತಾ ಇದ್ದೀನಲ್ಲ ನಮ್ಮ ಕನಸು, ಇದನ್ನ ನನ್ನ ಹಾಡು ಅನ್ನುವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ. ಹಿಂದು ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ, ಶಾಂತಿದಾತನು ಗಾಂಧಿ ತಾತನು ಎದೆಯ ಬಾನಿನ ಚಂದಿರ. ಜಾತಿ ರೋಗದ ಭೀತಿ ಕಳೆಯುತ ನೀತಿ ಮಾರ್ಗದಿ ನಡೆವೆವು, ಒಂದೇ ಮಾನವ ಕುಲವು ಎನ್ನುತ ವಿಶ್ವ ಧರ್ಮವ ಪಡೆವೆವು. ವೈರ ಮತ್ಸರ ಸ್ವಾರ್ಥ ಚಿಂತನೆ ಕ್ರಿಮಿಗಳೆಲ್ಲವ ತೊಡೆವೆವು, ದೇಶ ಸೇವೆಗೆ ದೇಹ ಸವೆಸುವ ದೀಕ್ಷೆಯಿಂದೇ ತೊಡುವೆವು. ನಮ್ಮ ಸುತ್ತಲೂ ಹೆಣೆದುಕೊಳ್ಳಲಿ ಸ್ನೇಹ ಪಾಶದ ಬಂಧನ, ಬೆಳಕು ಬೀರಲಿ ಗಂಧ ಹರಡಲಿ ಉರಿದು ಪ್ರೇಮದ ಚಂದನ. ನಮ್ಮ ಶಕ್ತಿಗೆ ದಿವ್ಯ ಭಕ್ತಿಗೆ ದೇಶವಾಗಲಿ ನಂದನ, ಅಂದು ಪ್ರೇಮದಿ ಎತ್ತಿಕೊಳ್ಳಲಿ ಭೂಮಿ ತನ್ನಯ ಕಂದನ. ಎಲ್ಲ ನೋಡ್ಕೊಂತ ಇದ್ರಿ ಅಲ್ವಾ? ಸರಿ, ಈಗ ಈ ಹಾಡಿನಲ್ಲಿರುವ ಪದಗಳಿಗೆ ಮತ್ತೆ ಈ ಹಾಡಿಗೆ ಏನು ಅರ್ಥ ಇದೆ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಗೊತ್ತಾಯ್ತಾ? ನೋಡಿ ಮಕ್ಕಳೇ, ಈ ಹಾಡು ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿತ್ತಲ್ವಾ? ಈ ಹಾಡು ಎಷ್ಟು ಚೆನ್ನಾಗಿತ್ತೋ ಕೇಳಲಿಕ್ಕೆ, ಹಾಗೇನೆ ಇದ್ರೊಳಗಿನ ಅರ್ಥವೂ ಅಷ್ಟೇ ಚೆನ್ನಾಗಿದೆ. ಹೆಂಗೆ ಗೊತ್ತಾ? ಈ ಕರ್ಜಿಕಾಯಿ ಇದೆಯಲ್ಲ, ಕರ್ಜಿಕಾಯಿ, ಕರ್ಜಿಕಾಯಿ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೋ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಅಲ್ವಾ? ಕರ್ಜಿಕಾಯಿ ನೋಡಿದ್ದೀನಿ ಸರ್, ನಾನು ತಿನ್ಬೇಕಲ್ಲ ಸರ್. ಏ, ಕರ್ಜಿಕಾಯಿ ಇಲ್ಲೆಲ್ಲಿದೆಯಮ್ಮ? ಏ, ಯಾಕೋ ನಗ್ತಿದ್ದೀರಿ? ಗಣಪತಿ ಹಬ್ಬಕ್ಕೆ ಸರ್ ಇವನು ಸರ್ ಹೇಳಿಯಕ್ಕಿಂತ ಮುಂಚೆ ಸರ್ ಕರ್ಜಿಕಾಯಿ ತಿಂದ ಸರ್, ಅದಕ್ಕೆ ಸರ್ ಅವ್ರ ಅಜ್ಜಿ ಸರ್ ಒಡಿ ಒಡಿ ಹೊಡೆದತ್ತು ಸರ್, ಅದಕ್ಕೆ ಸರ್. ಹಾಡು ಚೆನ್ನಾಗಿತ್ತು ಸರ್, ಅದ್ರ ಅರ್ಥ ಹೇಳ್ರಿ ಸರ್. ಹಂದರ ಅಂದ್ರೆ ಚಪ್ರ ಅಂತ. ಚಪ್ರ ಅಂದ್ರೆ ಗೊತ್ತಿಲ್ಲೇನ್ರು, ಈ ಮದುವೆ ಮನೆಯಲ್ಲೆಲ್ಲ ಹಾಕ್ತಾರಲ್ಲ ಅದೇ ಚಪ್ರ. ಚಪ್ರಕ್ಕೆ ಇನ್ನೊಂದು ಹೆಸರೇನಪ್ಪ ಅಂದ್ರೆ ಹಂದರ ಅಂತ. ಏನಂತ? ವೆರಿ ಗುಡ್. ಅದೇ ರೀತಿ ಭಾನು ಅಂದ್ರೆ ಆಕಾಶ. ಇನ್ನೊಂದು ಭಾನು ಇದೆ ಇಲ್ಲಿ ನೋಡಿ. ಭಾನು ಅಂದ್ರೆ ಸೂರ್ಯ, ಭಾನು ಅಂದ್ರೆ ಆಕಾಶ. ಇಲ್ಲಿ ಹೊಟ್ಟೆ ಸೀಳಿರಲ್ಲ ಅಷ್ಟೇ. ಗೊತ್ತಾಯ್ತಾ? ಅದೇ ರೀತಿ ಭೀತಿ ಅಂದ್ರೆ ಹೆದರಿಕೆ ಅಂತ. ಹೆದರೋದು ಅನ್ನಲ್ವಾ, ಅದಕ್ಕೇನೆ ಭೀತಿ ಅಂತಲೂ ಕರೀತಾರೆ. ಹಾ, ವೆರಿ ಗುಡ್. ಹಾಗೇತನ ಅಂದ್ರೆ ಶತ್ರುತ್ವ ಅಂತ. ಅಂದ್ರೆ ವೈರವನ್ನ ಸಾಧಿಸೋದು, ಇನ್ನೊಬ್ಬರನ್ನ ದ್ವೇಷಿಸೋದು, ಅದಕ್ಕೆ ಹಗೆತನ ಅಂತ ಕರೀತಾರೆ. ಮತ್ಸರ ಅಂದ್ರೆ ಗೊತ್ತಲ್ಲ, ಹೊಟ್ಟೆ ಕಿಚ್ಚು ಪಡೋದು, ಅಸೂಯೆ ಪಡೋದು. ಅವನ್ಯಾರೋ ಜಾಸ್ತಿ ನಂಬರ್ ತೆಗೆದ ಅಂತ ಹೇಳಿ ಅವನ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬಾರ್ದು. ಗೊತ್ತಾಯ್ತಾ? ಒಳ್ಳೆ ಬುದ್ಧಿಯನ್ನು ಬೆಳೆಸ್ಕೋಬೇಕು. ಅದೇ ರೀತಿ ವಂಚನೆ ಅಂದ್ರೆ ಮೋಸ ಅಂತ. ಅಂದ್ರೆ ವಂಚನೆ ಮಾಡೋದು, ಅವನು ಮೋಸ ಮಾಡ್ದ ಅಂತೆಲ್ಲ ಅನ್ನಲ್ವಾ, ಅದೇ ವಂಚನೆ ಅಂದ್ರೆ ಮೋಸ ಅಂತ. ಶ್ರೀಗಂಧ ಗೊತ್ತಲ್ಲ, ಪೂಜೆ ಮಾಡುವಾಗ ಬಳಸ್ತೀವಲ್ಲ, ಶ್ರೀಗಂಧಕ್ಕೆ ಇನ್ನೊಂದು ಹೆಸರಿದೆ, ಅದೇನಪ್ಪ ಅಂದ್ರೆ ಚಂದನ ಅಂತ. ನಾವು ಪದ್ಯದಲ್ಲಿ ಚಂದನ ಅಂತ ಬಳಸಿದೀವಲ್ವಾ, ಚಂದನ ಅಂದ್ರೆ ಶ್ರೀಗಂಧ ಅಂತಾನೆ ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತೇನ್ರಪ್ಪ? ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ. ಅಂದ್ರೆ ನಾವು ಅಂದ್ರೆ ಈ ಪದ್ಯ ಹೇಳ್ತೀವಲ್ಲ ನಾವು ಅಂತ, ನೀವು ಹೇಳುವಾಗ ನಾವು ಎಳೆಯರು ಅಂದ್ರೆ ಚಿಕ್ಕವರು, ಚಿಕ್ಕವರೆಲ್ಲರೂ ಯಾವಾಗಲೂ ಗೆಳೆಯರಾಗಿರಬೇಕು. ಮತ್ತೆ ಈ ಸಣ್ಣವರ ಹೃದಯ ಇದೆಯಲ್ಲ, ಅದು ಹೂವಿನ ಹಂದರದ ತರ ಇರಬೇಕು ಅಂತ. ಹಂದರ ಅಂದ್ರೆ ಚಪ್ರ, ಹೂವಿನ ಹಂದರ ಅಂದ್ರೆ ಹೂವಿನಿಂದ ಮಾಡಿದ ಚಪ್ರದ ತರ ನಮ್ಮ ಹೃದಯ ಇರಬೇಕು ಅಂತ ಅರ್ಥ. ಅಂದ್ರೆ ಸಣ್ಣ ಮಕ್ಕಳ ಹೃದಯ ಹೂವಿನ ತರ ಅಂತ ಕವಿಗಳು ಹೇಳ್ತಾ ಇದ್ದಾರೆ ಇಲ್ಲಿ. ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ. ಅಂದ್ರೆ ಈಗ ನೀವೇನು ಚಿಕ್ಕ ಮಕ್ಕಳಿದ್ದೀರಲ್ಲ,
ನೀವೇ ನಾಳಿನ ಹಿರಿಯರು, ನಾಳಿನ ಪ್ರಜೆಗಳು. ಆದ್ದರಿಂದ ನೀವು ಸುಂದರವಾದ ಕನಸುಗಳನ್ನು ಕಾಣಬೇಕು, ಒಳ್ಳೆಯ ಕನಸುಗಳನ್ನು ಕಾಣಬೇಕು ಅಂತೇಳಿ ಶಂಗು ಬೀರದಾರ್ ಅವರು ಹೇಳಿದ್ದಾರೆ. ಯಾಕೆಂದರೆ ಈ ವಯಸ್ಸಿನಲ್ಲಿ ನೀವು ಒಳ್ಳೆಯ ಯೋಚನೆಗಳನ್ನು ಮಾಡಿದರೆ ಮುಂದೆ ಕೂಡ ನೀವು ಒಳ್ಳೆಯ ವ್ಯಕ್ತಿಗಳಾಗಿ ಬಾಳ್ತೀರಿ ಅಂತ ಅದರ ಅರ್ಥ. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ ಅಂದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಧರ್ಮದ ಜನ ಇದ್ದಾರೆ. ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ಖರಿದ್ದಾರೆ, ಪಾರ್ಸಿಗಳಿದ್ದಾರೆ, ಹೀಗೆ ಬೇರೆ ಬೇರೆ ಧರ್ಮದ ಜನ ನಮ್ಮ ದೇಶದಲ್ಲಿದ್ದಾರೆ. ಅವರೆಲ್ಲರಿಗೂ ಭಾರತ ಒಂದೇ ಮಂದಿರ ಅಂದರೆ ಒಂದೇ ಮನೆ ಇದ್ದಾಗೆ ಅಂತ. ಭಾರತ ದೇಶ ಅನ್ನುವುದು ಒಂದು ಮನೆ, ಅದರೊಳಗೆ ಇರುವ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಿದ್ದಂಗೆ ಇರಬೇಕು ಅಂತ ಇದರ ಅರ್ಥ. ಶಾಂತಿದಾತನು ಗಾಂಧಿ ತಾತನು ಎದೆಯ ಬಾನಿನ ಚಂದಿರ. ಶಾಂತಿದಾತ ಅಂದರೆ ಗಾಂಧಿ ತಾತ. ಯಾಕೆ ಅಂದರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಅಹಿಂಸೆ ಮತ್ತು ಶಾಂತಿಯಿಂದಲೇ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ರು. ಆದ್ದರಿಂದ ಗಾಂಧಿ ತಾತನನ್ನೇ ಶಾಂತಿದಾತ ಅಂತ ಕರಿತೀವಿ. ಶಾಂತಿದಾತ ಗಾಂಧಿ ತಾತ ಎದೆಯ ಬಾನಿನ ಚಂದಿರ ಅಂದರೆ ನಮ್ಮ ಎದೆಯೊಳಗೆ ಗಾಂಧೀಜಿಯ ತತ್ವಗಳನ್ನು ನಾವು ರೂಪಿಸಿಕೊಳ್ಬೇಕು ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಗಾಂಧೀಜಿಯ ರೀತಿಯಲ್ಲಿ ನಾವು ಆಲೋಚನೆಯನ್ನು ಮಾಡಬೇಕು ಅಂತ ಅದರ ಅರ್ಥ. ಜಾತಿ ರೋಗದ ಭೀತಿ ಕಳೆಯುತ ನೀತಿ ಮಾರ್ಗದಿ ನಡೆವೆವು. ನೋಡಿ, ನಾನು ಆ ಜಾತಿ, ನಾನು ಈ ಜಾತಿ, ಅವನ ಮೇಲು ಇವನು ಕೀಳು, ಇದು ರೋಗ ಇದ್ದಾಗೆ ಆ ಥರ ನಾವು ಅನ್ಕೋಬಾರ್ದು ಅಂತ ಕವಿಗಳು ಹೇಳ್ತಾ ಇರೋದು ಕೇಳಿಲ್ವ ನೀವು? ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅಂಥೇಳಿ ಕನಕದಾಸರು ಹೇಳಿರೋದು. ಹಾಗೆ ಆ ಜಾತಿ ಈ ಜಾತಿ ಅಂತ ಅಂದಾಗೆ ನೀತಿ ಮಾರ್ಗದಲ್ಲಿ ನಾವು ನಡಿಬೇಕು, ನಾವೆಲ್ಲರೂ ಒಂದೇ ಅಂತ ಬಾಳ್ಬೇಕು ಅಂತ. ಒಂದೇ ಮಾನವ ಕುಲವು ಎನ್ನುತ್ತ ವಿಶ್ವ ಧರ್ಮವ ಪಡೆವೆವು. ಅಂದರೆ ಮಾನವ ಕುಲ ಎಲ್ಲ ಒಂದೇ ಅಂತ, ಮನುಷ್ಯ ಕುಲ ಒಂದೇ ಅಂತಕ್ಕಂಥದ್ದನ್ನು ಭಾಳಷ್ಟು ಜನ ಹೇಳಿದ್ದಾರೆ. ಎಲ್ಲ ಬಸವಣ್ಣನವರು, ನಮ್ಮ ಗಾಂಧಿಯವರು, ಬುದ್ಧ ಎಲ್ಲರೂ ಹೇಳಿರೋದು ಅದನ್ನೇ. ನೋಡಿ, ವಿಶ್ವಧರ್ಮ ಅಂದರೆ ಮನುಷ್ಯರೆಲ್ಲರೂ ಒಂದೇ ಅಂತ ತಿಳ್ಕೊಳ್ಳೋದೇ ವಿಶ್ವಧರ್ಮ. ಪ್ರಪಂಚ ಎಲ್ಲರೂ ಒಂದೇ ರೀತಿಯಾಗಿ ಯೋಚನೆ ಮಾಡಬೇಕು ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ವೈರ ಮತ್ಸರ ಸ್ವಾರ್ಥ ವಂಚನೆ ಕ್ರಿಮಿಗಳೆಲ್ಲವ ತೊಡೆವೆವು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ವೈರತ್ವ, ಮತ್ಸರ, ಸ್ವಾರ್ಥ, ಇನ್ನೊಬ್ಬರಿಗೆ ಮೋಸ ಮಾಡೋದು, ಇವೆಲ್ಲ ಕ್ರಿಮಿಗಳ ಥರ ಅಂತ. ಕ್ರಿಮಿ ಅಂದರೆ ಗೊತ್ತಲ್ಲ, ಹುಳುಗಳ ಥರ ಅಂತ. ಆದ್ರಿಂದ ಈ ವೈರತ್ವ, ಮತ್ಸರ, ಸ್ವಾರ್ಥ, ವಂಚನೆ ಎನ್ನುವ ಈ ಎಲ್ಲ ಕೆಟ್ಟ ಗುಣಗಳನ್ನು ತೊಡೆವೆವು ಅಂದರೆ ತೊಡೆದು ಹಾಕಬೇಕು ಅಂತ, ನಮ್ಮ ಮನಸ್ಸಿನಿಂದ ಕಿತ್ತು ಹಾಕಬೇಕು ಅಂತ. ದೇಶ ಸೇವೆಗೆ ದೇಹ ಸವೆಸುವ ದೀಕ್ಷೆಯಿಂದೆ ತೊಡುವೆವು. ಅಂದರೆ ನನ್ನ ದೇಶಕ್ಕಾಗಿ ಇಡೀ ನನ್ನ ದೇಹವನ್ನು ಮುಡಿಪಾಗಿಡ್ತೇನೆ, ಅದಕ್ಕಾಗಿ ನನ್ನ ದೇಹವನ್ನು ಸವಿಸ್ತೇನೆ ಅಂತ ಪ್ರಮಾಣವನ್ನು ಮಾಡಬೇಕು. ದೀಕ್ಷೆ ಅಂದರೆ ಏನು? ಪ್ರಮಾಣ ಅಂತ. ನಮ್ಮ ಸುತ್ತಲೂ ಹೆಣೆದುಕೊಳ್ಳಲಿ ಸ್ನೇಹ ಪಾಶದ ಬಂಧನ. ಅಂದರೆ ನಮ್ಮ ಸುತ್ತ ನಾವು ಸ್ನೇಹದಿಂದ ಇರಬೇಕು ಅಂತ. ಪಾಶ ಅಂದರೆ ಹಗ್ಗ ಅಂತ. ನಮ್ಮನ್ನು ಯಾವುದರಿಂದ ಕಟ್ಟಿಕೊಳ್ಬೇಕು ಅಂತ ಹೇಳ್ತಾರೆ ಕವಿಗಳು ಅಂದರೆ ಸ್ನೇಹದಿಂದ ಒಬ್ಬರನ್ನೊಬ್ಬರು ಕಟ್ಕೋಬೇಕು, ಬಂಧಿಸಿಕೊಳ್ಬೇಕು ಅಂತ. ಬೆಳಕು ಬೀರಲಿ ಗಂಧ ಹರಡಲಿ ಉರಿದು ಪ್ರೇಮದ ಚಂದನ. ಅಂದರೆ ನಮ್ಮ ಜ್ಞಾನ ಬೆಳಕು ಬೀರಲಿ ಅಂದರೆ ನಮ್ಮ ಜ್ಞಾನ ಇಡೀ ಜಗತ್ತಿಗೆ ಹಬ್ಬಬೇಕು. ಯಾವ ಥರ? ಗಂಧ ಹೇಗೆ ಸುವಾಸನೆಯನ್ನು ಸುತ್ತ ಪರಿಮಳ ಚೆಲ್ಲುತ್ತಲ್ಲ, ಆ ರೀತಿ ನಮ್ಮ ಜ್ಞಾನ ನಮ್ಮ ಇಡೀ ಸುತ್ತಮುತ್ತಲಿನ ಜಗತ್ತಿಗೆ ಬರಲಿ ಅಂತಕ್ಕಂಥದ್ದು ಕವಿಗಳ ಆಶಯ. ನೋಡಿ, ನಮ್ಮ ಶಕ್ತಿಗೆ ದಿವ್ಯ ಭಕ್ತಿಗೆ ದೇಶವಾಗಲಿ ನಂದನ. ಅಂದರೆ ನಮ್ಮ ಶಕ್ತಿಯಿಂದ, ನಮ್ಮ ದೇಶದ ಮೇಲೆ ನಮಗಿರುವ ಭಕ್ತಿಯಿಂದ ನಮ್ಮ ದೇಶ ನಂದನವನವಾಗಬೇಕು. ನಂದನವನ ಅಂದರೆ ಸ್ವರ್ಗ ಅಂತ. ಆ ಥರ ನಮ್ಮ ದೇಶ ಇರಬೇಕು ಅಂದರೆ ಇಲ್ಲಿ ಮೋಸ, ಕಳ್ಳತನ, ವಂಚನೆ ಯಾವುದು ಇರದ ಹಾಗೆ ಬರೀ ಒಳ್ಳೆಯದರಿಂದಲೇ ಕೂಡಿರಬೇಕು ಅಂತ ಕವಿಗಳು ಇಷ್ಟಪಡ್ತಾ ಇದ್ದಾರೆ. ಅವಾಗೇನಾಗುತ್ತೆ ಅಂದರೆ ಅಂದು ಪ್ರೇಮದಿ ಎತ್ತಿಕೊಳ್ಳಲಿ ಭೂಮಿ ತನ್ನಯ ಕಂದನ. ಇಡೀ ನಮ್ಮ ಈ ಪದ್ಯದಲ್ಲಿ ನಾವು ಈಗಿರುವಂತಹ ಚಿಕ್ಕವರು, ಮುಂದಿನ ಪ್ರಜೆಗಳು, ನಾವೆಲ್ಲರೂ ಯಾವುದೇ ಜಾತಿಯ ರೋಗವಿಲ್ಲದೆ ಧರ್ಮದ ಬಗ್ಗೆ ಯೋಚನೆ ಮಾಡದೆ ಎಲ್ಲರೂ ಒಂದಾಗಿ ಇರಬೇಕು, ಒಂದಾಗಿ ಈ ದೇಶವನ್ನು
ಮುನ್ನಡೆಸಬೇಕು, ಅಂಥ ಸುಂದರ ಕನಸು ಕಾಣಬೇಕು ಅಂತಕ್ಕಂಥದ್ದು ಶಂಗು ಬೀರದಾರವರ ಈ ಪದ್ಯದ ಆಶಯ. ಗೊತ್ತಾಯ್ತಾ? ನೀವು ಎಲ್ಲರೂ ಹಾಗೆ ಬದುಕ್ತೀರಿ ಅಲ್ವಾ? ಸ್ವಾರ್ಥ ವಂಚನೆ ಅಂದ್ರೆ ಏನ್ರಿ ಸರ್? ಸ್ವಾರ್ಥ ವಂಚನೆ ಅಂದ್ರೆ ಮೋಸ ಮಾಡೋದು ಅಂತ. ಯಾಕಪ್ಪ ಅಂದ್ರೆ ಈಗ ಸ್ವಾರ್ಥ ಅಂದ್ರೆ ಏನು? ನನ್ನದು, ನನಗ್ ಬೇಕು, ನನ್ನನ್ನು ಮಾತ್ರ ಒಳ್ಳೇನು ಅಂತ ಅನ್ಕೊಳ್ಳೋದು, ನನ್ನ ಹಿತಕ್ಕಾಗಿ ಮಾತ್ರ ಕೆಲಸ ಮಾಡೋದು, ನಾನು ಚೆನ್ನಾಗಿರ್ಬೇಕು ಅಂತ ಬೇರೆಯವ್ರಿಗೆ ವಂಚನೆ ಮಾಡೋದು, ಅದಕ್ಕೇನೆ ಅದನ್ನ ಸ್ವಾರ್ಥ ವಂಚನೆ ಅಂತ ಕರೀತಾರೆ. ಅಂದ್ರೆ ಮೋಸ ಮಾಡೋದು ಅಂತ. ಸ್ನೇಹ ಪಾಶ ಅಂದ್ರೆ ಏನ್ರಿ ಸರ್? ನೋಡಿ, ಪಾಶ ಅಂದ್ರೆ ಹಗ್ಗ ಅಂತ. ಹಗ್ಗನ ಏನಕ್ಕೆ ಬಳಸ್ತೀವಪ್ಪ ನಾವು? ಕಟ್ಲಿಕ್ ಬಳಸ್ತೀವಿ ಅಲ್ವಾ? ಹಾಗೇನೆ ಸ್ನೇಹ ಅನ್ನುವುದು ಒಂದು ಹಗ್ಗ ಇದ್ದ ಹಾಗೆ ನಾವೆಲ್ಲರೂ ಒಬ್ಬರನ್ನೊಬ್ರು ಬೆಸ್ಕೊಂಡಿರ್ಬೇಕು ಅಂತ. ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ನಾವೆಲ್ಲರೂ ಒಂದಾಗಿ ಬಾಳ್ಬೇಕು, ಒಂದಾಗಿ ಬದುಕಬೇಕು ಅಂತ. ಗೊತ್ತಾಯ್ತಾ? ನಾವು ಏಕೆ ಸುಂದರ ಕನಸುಗಳನ್ನು ಕಾಣಬೇಕು? ನೀನೆ ಈ ನಾಳಿನ ಹಿರಿಯರು ನಾವೇ ಆಗಿರುವುದರಿಂದ ನಾವು ಸುಂದರ ಕನಸುಗಳನ್ನು ಕಾಣಬೇಕು. ಗಾಂಧಿ ತಾತನನ್ನ ಯಾಕೆ ಶಾಂತಿದಾತ ಅಂತ ಕರೀತಾರೆ? ಗಾಂಧಿ ತಾತ ನಮಗೆ ಶಾಂತಿ ಮತ್ತು ಅಹಿಂಸೆಯಿಂದ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು, ಅದರಿಂದ ಅವರನ್ನು ಶಾಂತಿದಾತ ಎಂದು ಕರೆಯುತ್ತಾರೆ. ಇರುವುದು ಒಂದೇ ಜಾತಿ, ಅದು ಮನುಷ್ಯ ಜಾತಿ ಅಂತಾರಲ್ಲ, ಅದು ಯಾಕೆ? ಮನುಷ್ಯರೆಲ್ಲರೂ ಒಂದೇ ಆಗಿರುವುದರಿಂದ ನಾವು ಒಂದೇ ಜಾತಿ ಅನ್ಕೋಬೇಕು. ದೇಶ ಯಾವಾಗ ನಂದನವನ ಆಗುತ್ತೆ? ನಾವೆಲ್ಲರೂ ನಮ್ಮ ಸಂಪೂರ್ಣ ಶಕ್ತಿಯನ್ನು, ಜ್ಞಾನವನ್ನು, ಭಕ್ತಿಯನ್ನು ನಮ್ಮ ದೇಶಕ್ಕೆ ಅರ್ಪಿಸಿದರೆ ನಮ್ಮ ದೇಶ ನಂದನವನವಾಗುತ್ತದೆ. ನೀವು ದೇಶ ಸೇವನೆ ಹೇಗೆ ಮಾಡ್ತೀರಪ್ಪ? ಜಾತಿ ಭೇದಗಳನ್ನೆಲ್ಲ ಮರೆತು ನಾವೆಲ್ಲರೂ ಒಟ್ಟಿಗೆ ಬಾಳಿದರೆ ದೇಶ ಸ್ವರ್ಗವಾಗುತ್ತದೆ. ವೆರಿ ಗುಡ್. ನಮಸ್ತೆ. ನಾನು ಇಲ್ಲೇ ಸ್ತ್ರೀ ಶಕ್ತಿ ಮೀಟಿಂಗಿಗೆ ಬಂದಿದ್ದೆ. ತುಂಬಾ ಚೆನ್ನಾಗಿ ಹಾಡು ಕೇಳಿಸ್ತಾ ಇತ್ತು, ಕೇಳ್ಕೊಂಡು ಹೋಗೋಣ ಅಂತ. ನೀವು ಹಾಡ್ಗಾರಲ್ವಾ, ನಿಮಗೆ ಇಷ್ಟ ಆಗಿರುತ್ತೆ ಬಿಡಿ ಹಾಡು. ಯಾರು ಬಂದೆ ಸರ್ ಈ ಪದ್ಯನ? ಶಂಗು ಬೀರದಾರ ಅಂತ. ಎಂತ ಅದ್ಭುತ ಕವಿ ಮೇಡಮ್. ನಿಜವಾಗ್ಲು ಸರ್, ತುಂಬಾ ಚೆನ್ನಾಗಿದೆ ಅವ್ರ ಭಾವನೆ ಮಾತ್ರ. ನೀವು ಸ್ಕೂಲ್ ಮಾಸ್ಟರ್ ಫಿಲ್ಮ್ ಅಲ್ಲಿ ಒಂದು ಹಾಡು ಕೇಳಿದ್ದೀರಾ ಇದೇ ರಾಗದಲ್ಲಿ? ಅದೇ ಸ್ವಾಮಿ ದೇವನೇ ಲೋಕಪಾಲನೆ. ಹೌದು, ನಾನು ಆ ರಾಗದಲ್ಲಿ ಹೇಳ್ಕೊಡ್ಲ ಸರ್ ಈ ಹಾಡು? ಓ, ಅವಶ್ಯಕವಾಗಿ ಹೇಳ್ಕೊಡಮ್ಮ. ನಾನು ಹೇಳ್ಕೊಂಡ ಮಕ್ಕಳೇ, ಈಗ ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ. ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದ ಸುಂದರ. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಭಾರತ ಮಂದಿರ. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ. ಶಾಂತಿದಾತನು ಗಾಂಧಿ ತಾತನು ಹೆದೆಯ ಬಾನಿನ ಚಂದಿರ. ಶಾಂತಿದಾತನು ಗಾಂಧಿ ತಾತನು ಹೆದೆಯ ಬಾನಿನ ಚಂದಿರ. ಜಾತಿ ರೋಗದ ಭೀತಿ ಕಳೆಯುತ ನೀತಿ ಮಾರ್ಗದಿ ನಡೆವೆವು. ಒಂದೇ ಮಾನವ ಕುಲವು ಎನ್ನುತ್ತ ವಿಶ್ವ ಧರ್ಮವ ಪಡೆವೆವು. ವೈರ ಮತ್ಸರ ಸ್ವಾರ್ಥ ವಂಚನೆ ಕ್ರಿಮಿಗಳೆಲ್ಲವ ತೊಡೆವೆವು. ದೇಶ ಸೇವೆಗೆ ದೇಹ ಸವೆಸುವ ದೀಕ್ಷೆ ಹಿಂದೆ ತೊಡುವೆವು. ನಮ್ಮ ಸುತ್ತಲೂ ಹೆಣೆದುಕೊಳ್ಳಲಿ ಸ್ನೇಹ ಪಾಶದ ಬಂಧನ. ಬೆಳಕು ಬೀರಲಿ ಗಂಧ ಹರಡಲಿ ಉರಿದು ಪ್ರೇಮದ ಚಂದನ. ಬೆಳಕು ಬೀರಲಿ ಗಂಧ ಹರಡಲಿ ಉರಿದು ಪ್ರೇಮದ ಚಂದನ.
ನಮ್ಮ ಶಕ್ತಿಗೆ ದಿವ್ಯ ಭಕ್ತಿಗೆ ದೇಶವಾಗಲಿ ನಂದನ. ಅಂದು ಪ್ರೇಮದಿ ಎತ್ತಿಕೊಳ್ಳಲಿ ಭೂಮಿ ತನ್ನಯ ಕಂದನ. ತುಂಬ ಚೆನ್ನಾಗಿ ಹೇಳಿದ್ರಿ. ಆ ಪ್ರತಿಭಾ ಕಾರಂಜಿ ಸಮಯದಲ್ಲಿ ಬಂದು ನಮ್ಮ ಮಕ್ಕಳಿಗೆ ಹಾಡು ಡ್ಯಾನ್ಸು ಎಲ್ಲ ಕಳಿಸ್ಕೊಳ್ರಿ, ಆಯ್ತಾ? ಚೆನ್ನಾಗಿ ಹೇಳ್ಕೊಟ್ರಲ್ಲ. ಈ ಹಾಡಿನ ಅರ್ಥ ಹೇಗಿದೆಯೋ ಹಾಗೆ ನಮ್ಮ ಕನಸುಗಳು ಸುಂದರವಾಗಿರಬೇಕು. ಯಾಕೆ ಅಂದರೆ ಮುಂದಿನ ದಿನಗಳಿಗೆ ನೀವೇ ಈ ನಾಡಿನ ಹಿರಿಯರು ಅಲ್ವಾ? ವೆರಿ ಗುಡ್. ನಾಳೆ ನಾವೇ ನಾಡ ಹಿರಿಯರು ಅಂದ್ರೆ ಅದೇ ಅರ್ಥ. ಅಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿದ್ರಲ್ಲ, ಅದೇ ಅರ್ಥ. ಹಾಗಿದ್ರೆ ಈಗ ಒಬ್ಬೊಬ್ಬರಾಗಿ ಹೇಳಬೇಕು, ನಿಮಗೆ ಯಾರ್ಯಾರಿಗೆ ಮುಂದೆ ಏನೇನು ಆಗ್ಬೇಕು ಅಂತ ಕನಸಿದ್ದಾವೆ ಹೇಳ್ತೀರಾ? ಒಬ್ಬೊಬ್ಬರಾಗಿ ಹೇಳಬೇಕು, ಯಾರ್ಯಾರಿಗೆ ಏನೇನು ಆಗ್ಬೇಕು ಅಂತ ಆಸೆ ಇದೆ ಅಂತ. ನಾನು ಶಿಕ್ಷಕ ಆಗುತ್ತೇನೆ. ನಾನು ಶಿಕ್ಷಕ ಆಗುತ್ತೇನೆ. ನಾನು ಡಾಕ್ಟರ್ ಆಗುತ್ತೇನೆ. ನಾನು ಸೈನಿಕನಾಗುತ್ತೇನೆ. ನಾನು ಪೊಲೀಸ್ ಆಗುತ್ತೇನೆ. ವೆರಿ ಗುಡ್. ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಮೇಸ್ಟರ್ ಆಗ್ತೀನಿ, ಲಾಯರ್ ಆಗ್ತೀನಿ. ವೆರಿ ಗುಡ್. ಇವೆಲ್ಲ ಸುಂದರ ಕನಸುಗಳೇ. ಇದರ ಜೊತೆಯಲ್ಲಿ ನೀವೆಲ್ಲರೂ ಒಳ್ಳೆ ಮನುಷ್ಯರಾಗುವ ಕನಸನ್ನು ಕಾಣಬೇಕು. ಯಾಕೆ ಗೊತ್ತಾ? ನಾವು ಎಂಥ ದೊಡ್ಡ ವ್ಯಕ್ತಿಗಳಾಗಿ ಒಳ್ಳೆ ಮನಸ್ಸನ್ನು ಹೊಂದಿಲ್ಲ ಅಂದರೆ ಏನು ಪ್ರಯೋಜನ? ಈ ಪದ್ಯದಲ್ಲಿ ಕವಿಗಳು ಹೇಳಿರುವುದು ಅದನ್ನೇ. ನಾವು ಎಳೆಯರು, ಮುಂದೆ ನಾವೇ ಪ್ರಜೆಗಳು ಈ ದೇಶಕ್ಕೆ. ಆದ್ದರಿಂದ ಒಳ್ಳೆಯ ಕನಸನ್ನು ಕಾಣಬೇಕು ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ನೀವು ಇಟ್ಕೊಂಡಿರೋ ಈ ಎಲ್ಲ ಕನಸುಗಳ ಜೊತೆಗೆ ಒಳ್ಳೆ ಮನುಷ್ಯರಾಗುವ ಸುಂದರ ಕನಸನ್ನು ನೀವು ಕಾಣಬೇಕು. ನಾವು ನಮ್ಮ ಕನ್ನಡ ಪುಸ್ತಕದಲ್ಲಿ ನಮ್ಮ ಕನಸು ಅಂತ ಪದ್ಯ ಇದೆಯಲ್ಲ, ಶಂಗು ಬೀರಾದಾರ್ ಅವರು ಬರೆದಿರೋದು, ಅದನ್ನ ಕಲಿಯೋಣ. ಒಗ್ಗಟ್ಟು ಇಲ್ಲ ಅಂದ್ರೆ ನಾವ್ ಯಾರು ಏಳ್ಗೆ ಆಗಲ್ಲ, ಗೊತ್ತಾ? ಹಿಂಗ್ ಒಗ್ಗಟ್ಟು ಇಲ್ದೆ ಒಡೆದಾಡ್ಕೊಂಡಿದ್ದಕ್ಕೆ ಬ್ರಿಟಿಷ್ನವರು ನಮ್ಮನ್ನ ಆಡಳಿತ ಮಾಡಿದ್ದು. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ.
ಭಾನು ಅಂದ್ರೆ ಸೂರ್ಯ, ಭಾನು ಅಂದ್ರೆ ಆಕಾಶ. ನಾನು ಶಿಕ್ಷಕಿ ಆಗುತ್ತೇನೆ. ನೀವು ಇಟ್ಕೊಂಡಿರೋ ಈ ಎಲ್ಲ ಕನಸುಗಳ ಜೊತೆಗೆ ಒಳ್ಳೆ ಮನುಷ್ಯರಾಗುವ ಸುಂದರ ಕನಸನ್ನು ನೀವು ಕಾಣಬೇಕು.